హై ఫ్రెండ్స్ ఇవతాట్యూడ్ అలీ నంబర్స్ రిలేటెడ్ అయిపోయి క్వెస్వ్ మవరేజ్ ఆఫ్ సుహాస్ మార్క్స్ ఇన్ సిక్స్ సబ్జెక్ట్స్ ఇస్ సెవెంటీ ఫోర్ ఇఫ్ ఇస్ ఆవరేజ్ ఇన్ ఫైవ్ సబ్జెక్ట్స్ ఎక్సెప్ట్ సైన్స్ ఇస్ సెవెంటీ వాట్ ఇస్ ఇస్ మార్క్స్ ఇన్ సైన్స్ ಇಲ್ಲಿ ನಾವು ಏನ್ ನೋಡ್ಬೇಕು ಸಿಕ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಅವ್ನ ಆವ್ರೇಜ್ ಎಷ್ಟಿದೆ ಸೆವೆಂಟಿ ಫೈವ್ ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟಿದೆ ಸೆವೆಂಟಿ ಇದೆ ಮಿಕ್ಕಿರೋ ಒಂದ್ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್ ಅಲ್ಲಿ ಎಷ್ಟು ಅಂತ ಕೇಳ್ತಾರೆ ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಫಸ್ಟ್ ಆವ್ರೇಜ್ ನ ಹೆಂಗ್ ಕಂಡು ಹಿಡಿಯೋದು ಅಂತ ನೋಡೋಣ ಆವ್ರೇಜ್ ನ ಹಿಡಿಬೇಕಾದ್ರೆ ಯಾವಾಗ್ಲೂ ಟೋಟಲ್ ಮಾಡ್ಬೇಕು ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್ ಅಂದ್ರೆ ಇಲ್ಲಿ ನಂಬರ್ ಆಫ್ ಸಬ್ಜೆಕ್ಟ್ಸ್ ಸೊ ಎಲ್ಲಾ ಸಬ್ಜೆಕ್ಟ್ ನ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್ಸ್ ಇದೆಯೋ ಅಷ್ಟು ಮಾಡಿದ್ರೆ ಮಾರ್ಕ್ಸ್ ಸಿಗತ್ತೆ ಈ ಅಲ್ಲಿ ನಮಗೆ ಆಲ್ರೆಡಿ ಆವರೇಜ್ ಹೇಳಿದ್ದಾರೆ ಸೊ ನಾವ್ ಇಲ್ಲಿ ಫೈನ್ ಮಾಡ್ಬೇಕಾಗಿರೋದೇನು ಅಂದ್ರೆ ಟೋಟಲ್ ಸೊ ಟೋಟಲ್ ಫೈನ್ ಮಾಡಬೇಕು ಅಂದ್ರೆ ಆವ್ರೇಜ್ ಮಾರ್ಕ್ಸ್ ಇಂಟು ನಂಬರ್ ಆಫ್ ಸಬ್ಜೆಕ್ಟ್ಸ್ ಈ ಫಾರ್ಮುಲಾ ಉಪಯೋಗಿಸ್ಕೊಂಡ್ರೆ ನಾವು ನಮ್ಮ ಟೋಟಲ್ ಮಾರ್ಕ್ಸ್ ನ ಕಂಡು ಹಿಡೀಬಹುದು ಸೊ ಈಗ ಫಸ್ಟ್ ಸಿಕ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಆವ್ರೇಜ್ ನಮಗ್ ಕೊಟ್ಟಿದ್ದಾರೆ ಸೊ ಸಿಕ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಅವನ ಆವ್ರೇಜ್ ಎಷ್ಟು ಸೆವೆಂಟಿ ಫೋರ್ ಸೊ ಇಂಟು ಸಿಕ್ಸ್ ಮಾಡೋಣ ಸೊ ನಮಗೆ ಟೋಟಲ್ ಮಾರ್ಕ್ಸ್ ಬರುತ್ತೆ ಅವಾಗ ಫೋರ್ 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 ಬರತ್ತೆ ನೆಕ್ಸ್ಟ್ ಫೈವ್ ಸಬ್ಜೆಕ್ಟ್ಸ್ ಅಲ್ಲಿ ಅವ್ರ ಆವ್ರೇಜ್ ಕೊಟ್ಟಿದ್ದಾರೆ ಸೊ ಅದು ಸೆವೆಂಟಿ ಇಂಟು ಫೈವ್ ಮಾಡೋಣ ಇದರ ರಿಸಲ್ಟ್ ಎಷ್ಟು ಬರುತ್ತೆ ತ್ರೀ ಫೈವ್ ಜೀರೋ ಬರುತ್ತೆ ಸೊ ಇವಾಗ ಇದು ಎರಡು ನಾವು ಮೈನಸ್ ಮಾಡಬೇಕು ಅಂದ್ರೆ ಫೋರ್ 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 ಮೈನಸ್ ತ್ರೀ ಫೈವ್ ಜೀರೋ ಮಾಡಿದ್ರ ನಮ್ಗೆ ಏನ್ ಬರತ್ತೆ ನೈಂಟಿ ಫೋರ್ ಬರತ್ತೆ ಇದೇನೆ ಆ ಒಂದು ಸೈನ್ಸ್ ಅಲ್ಲಿ ತೆಗ್ದಿರೋ ಅಂತ ಮಾರ್ಕ್ಸ್ ಸೊ ಈ ಆವ್ರೇಜ್ ಫಾರ್ಮುಲಾ ಮತ್ತೆ ಈ ಟೋಟಲ್ ಕಣ್ಣಿಡಿಯೋ ಫಾರ್ಮುಲಾ ನೀವು ಯಾಪ್ರೆ ಈ ತರ ಸಬ್ಜೆಕ್ಟ್ ರಿಲೇಟೆಡ್ ಅಥವಾ ಆವ್ರೇಜ್ ರಿಲೇಟೆಡ್ ಯಾವ್ದೇ ಕ್ವಶನ್ಸ್ ಇದ್ರು ನೀವು ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇಲ್ಲಿ ನಮ್ಗೆ ಆನ್ಸರ್ ಆಪ್ಷನ್ ಸಿ ನೈಂಟಿ ಫೋರ್ ಇನ್ನೂ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ವಿಡಿಯೋಸ್ ಗಳಿಗಾಗಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲಿಯೋನಾ ಡಾಟ್ ಕಾಮ್ ನ ನೀವು ವಿಸಿಟ್ ಮಾಡಬಹುದು ಅಲ್ಲಿ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಅದನ್ನ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸಬಹುದು ಥ್ಯಾಂಕ್ ಯು